ಹಾಸ್ಟೆಲ್ಗೆ ಹೋಗಿದ್ದಾರೆ. ಬಾರದ ಬಳಿಕ ಕುರುಬರ ಹಾಸ್ಟೆಲ್ಗೆ ಮಂಡ್ಯ ಶಾಸಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಶಾಸಕ ಗಣಿಗ ರವಿಕುಮಾರ್ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೆರೆಗೋಡು ಮಂಡ್ಯ ಪಾದಯಾತ್ರೆಯ ವೇಳೆ ಕಿಡಿಗೇಡಿಗಳು ಹಾಸ್ಟೆಲ್ ಮುಂದೆ ಅಳವಡಿಸಿದಂತಹ ಫ್ಲೆಕ್ಸ್ಗೆ ಕಲ್ಲು ಎಸೆದಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಫ್ಲೆಕ್ಸ್ ಅನ್ನ ಅಲ್ಲಿ ಅಳವಡಿಸಲಾಗಿತ್ತು, ಹಾಗಾಗಿ ಪ್ರತಿಭಟನಾಕಾರರು ಆ ಫ್ಲೆಕ್ಸ್ಗೆ ಕಲ್ಲು ಎಸೆದಿದ್ರು. ಆ ಸಂದರ್ಭದಲ್ಲಿ ಕನಕದಾಸರ ಫ್ಲೆಕ್ಸ್ಗೂ ಕೂಡ ಕಲ್ಲು ಬಿದ್ದಿತ್ತು. ಕನಕ ಭವನದ ಮೇಲೆ ಕೆಲ ಕಿಡಿಗೇಡಿಗಳು ಕಲ್ಲು ತೋರಿದ್ರು. ಕುರುಬ ಸಮಾಜದ ಹಾಸ್ಟೆಲ್ಗೆ ಕಲ್ಲು ಎಸೆದಿದ್ರು. ಕಲ್ಲು ತೂರಿದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೀತಾ ಇತ್ತು, ಹಾಗಾಗಿ ವಿದ್ಯಾರ್ಥಿಗಳು ಭಯಭೀತರಾಗಿದ್ರು. ಹಾಗಾಗಿ ಇವತ್ತು ಶಾಸಕ ಗಣಿಗ ರವಿಕುಮಾರ್ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಕುರುಬ ಸಮುದಾಯದ ಮುಖಂಡರೊಂದಿಗೆ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಫ್ಲೆಕ್ಸ್ ಅನ್ನ ಆ ಹಾಸ್ಟೆಲ್ ಮುಂದೆ ಅಳವಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಅಲ್ಲಿ ಫ್ಲೆಕ್ಸ್ಗೆ ಕಲ್ಲನ್ನ ಎಸೆದಿದ್ರು. ಆ ಸಂದರ್ಭದಲ್ಲಿ ಕನಕದಾಸರ ಫ್ಲೆಕ್ಸ್ಗೂ ಕೂಡ ಕಲ್ಲು ಬಿದ್ದಿತ್ತು. ಇನ್ನು ವಿದ್ಯಾರ್ಥಿಗಳು ಎಕ್ಸಾಮ್ ಇದ್ದಿದ್ರಿಂದ ಅಲ್ಲಿ ಓದ್ತಾ ಇದ್ರು, ಅವ್ರಿಗೂ ಕೂಡ ಭಯ ಉಂಟಾಗಿದೆ, ಎಲ್ಲಿ ನಮ್ಗೆ ಬೀಳುತ್ತೋ ಅನ್ನುವಂಥ ಒಂದು ಭಯ ಕೂಡ ವಿದ್ಯಾರ್ಥಿಗಳಿಗಿತ್ತು. ಭಯಭೀತರೇ ಆಗಿದ್ರು ವಿದ್ಯಾರ್ಥಿಗಳು. ಹಾಗಾಗಿ ಇವತ್ತು ಹಾಸ್ಟೆಲ್ಗೆ ಶಾಸಕ ಗಣಿಗ ರವಿಕುಮಾರ್ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಮುದಾಯದ ಮುಖಂಡರೊಂದಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿರುವಂಥದ್ದು. ನಮ್ಮ ಸರ್ಕಾರ ಹಮ್ಮಿಕೊಂಡಿರುವಂತ ನನ್ನ ತೆರಿಗೆ ಕೆಲಸ ಮಾಡ್ತಾರೆ. ತುಂಬಾ ಜಿಲ್ಲೆಯವರೊಂದಿಗೆ ಬೇರೆ ಬೇರೆ ಜಿಲ್ಲೆಯವರು ಕೊಡ್ತೀವಣ್ಣ. ನಾಗರಾಜ ಅಲ್ಲೇ ಗ್ಲಾಸ್ ಎಲ್ಲ ಬರ್ತಾರೆ, ಕೆಲಸ ಮಾಡ್ತಾರೆ. ಅಲ್ಲೇ ಬಿದ್ದ ಅಲ್ಲ ತುಂಬಾ ಜಿಲ್ಲೆಯವರೊಂದಿಗೆ ಬೇರೆ ಬೇರೆ ಜಿಲ್ಲೆಯವರು ಕೊಡ್ತೀವಣ್ಣ. ವಿದ್ಯಾರ್ಥಿಗಳಲ್ಲ, ಸರ್ವ ಜಾತಿಯ ಧರ್ಮದ ವಿದ್ಯಾರ್ಥಿಗಳು ಓದ್ತಾ ಇರುವಂತ ವಿದ್ಯಾರ್ಥಿ ನಿಲಯದ ಮೇಲೆ ಕೆಲವು ಕಿಡಿಗೇಡಿಗಳು ಕಲ್ಲು ಹೊಡೆದಿದ್ದಾರೆ. ಆವಾಗ ಇದು ಪರೀಕ್ಷಾ ಸಮಯ, ಎಲ್ಲ ಜನಾಂಗದ ವಿದ್ಯಾರ್ಥಿಗಳು ಓದ್ಕೊಂಡಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಕಲ್ಲುಗಳು ಬಿದ್ದಂಥ ಸಂದರ್ಭದಲ್ಲಿ ಒಂದು 10 to 15 ಆಸ್ಲ ಗ್ಲಾಸ್ಗಳು ಪುಡಿ 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 ಆಗಿವೆ. ಕಲ್ಲುಗಳು ಅವರು ಓದ್ತಾ ಇದ್ದಂಥ ವಿದ್ಯಾರ್ಥಿಗಳ ಒಳಗಡೆ ರೂಮಳಿಕ್ಕೂ ಬಿದ್ದಿದೆ. ವಿದ್ಯಾರ್ಥಿಗಳು ಭಯಭೀತರಾಗಿದ್ದರು. ಅವ್ರನ್ನ ಮಾತಾಡಿಸಿ ಏನಾಯಿತು ಸಮಾಧಾನ ಹೇಳೋಣ ಅಂತ ಹೇಳಿ ಇವತ್ತು ಬಂದೆ, ನೋಡಿದೆ. ಇದು ತಪ್ಪು. ಅಂತಹ ಕನಕದಾಸರಿಗೆ ಕಲ್ಲು ಹೊಡೆದು ಒಂದು ಪಾಪದ ಕೆಲಸವನ್ನು ಇವರು ಮಾಡಿದ್ದಾರೆ. ಆ ಕಲ್ಲುಗಳನ್ನೇ ಶೇಖರಿಸಿಕೊಂಡು ಈ ಭವನದಲ್ಲಿ ಕನಕದಾಸರ ಒಂದು ಪ್ರತಿಮೆಯನ್ನು ಮಾಡಿ ದಿನ ಪೂಜೆ ಮಾಡುವಂಥದ್ದನ್ನು ಮಾಡ್ತೀವಿ. ಅವರ ತತ್ವ ಸಿದ್ಧಾಂತಗಳು